ತಮಿಳುನಾಡು ರಾಜಕೀಯದಲ್ಲಿ ಈ ಬಾರಿ ಹಲವು ಬಗೆಯ ಸಮೀಕರಣಗಳನ್ನು ಕಾಣ್ತಿದ್ದೀವಿ. ಕಳೆದ ಬಾರಿ ಜೊತೆಗಿದ್ದ ಎಐಎಡಿಎಂಕೆ ಮತ್ತು ಬಿಜೆಪಿ ಬೇರೆ ಬೇರೆ ಆಗಿವೆ. ಆಡಳಿತಾರೂಢ ಡಿಎಂಕೆ ಬಲ ಇನ್ನೂ ಹೆಚ್ಚಿರುವ ಹಾಗೆ ಕಾಣಿಸ್ತಾ ಇದೆ. ಜೊತೆಗೆ ಚಿತ್ರನಟ ವಿಜಯ್ ನಡೆ ಏನು ಅನ್ನೋ ಕುತೂಹಲವೂ ಇದೆ. ಕೆಲವು ಸಣ್ಣ ಪಕ್ಷಗಳು ಕೂಡ ತಮ್ಮ ನಿಲುವನ್ನು ಇನ್ನೂ ಪ್ರಕಟ ಮಾಡಿಲ್ಲ. ಚುನಾವಣೆ ಹೊತ್ತಿಗೆ ತಮಿಳುನಾಡು ರಾಜಕಾರಣದಲ್ಲಿ ಏನೆಲ್ಲಾ ಬೆಳವಣಿಗೆಗಳು ಕಾಣಿಸಬಹುದು ಮತ್ತು ಹೇಗೆ ಲೆಕ್ಕಾಚಾರಗಳು ಬದಲಾಗಬಹುದು ಅನ್ನೋದು ಸತ್ಯಕ್ಕಂತೂ ನಿಗೂಢ. ನಮಸ್ಕಾರ, ಇದು ಲೋಕಸಮರ ವಿಶೇಷ ಸರಣಿ ಕಾರ್ಯಕ್ರಮ. ತಮಿಳುನಾಡಿನ ಒಟ್ಟು ಜನಸಂಖ್ಯೆ 7.2 ಕೋಟಿ, ಅದರಲ್ಲಿ ಹಿಂದೂಗಳು ಒಟ್ಟು ಜನಸಂಖ್ಯೆಯ 87.58%, ಕ್ರೈಸ್ತರು 6.12%, ಹಾಗೆಯೇ ಮುಸ್ಲಿಮರು 5.85%. ತಮಿಳುನಾಡಿನ ಒಟ್ಟು ಲೋಕಸಭಾ ಕ್ಷೇತ್ರಗಳು 39. 2019 ಲೋಕಸಭೆ ಚುನಾವಣೆಯ ಫಲಿತಾಂಶವನ್ನು ನೋಡೋದಾದರೆ, ಡಿಎಂಕೆ ನೇತೃತ್ವದ ಮೈತ್ರಿಕೂಟ ಗಳಿಸಿದ್ದು 38 ಸ್ಥಾನಗಳು, ಎನ್ಡಿಎ ಗಳಿಸಿದ್ದು ಕೇವಲ ಒಂದೇ ಒಂದು ಸ್ಥಾನ. 2014 ಚುನಾವಣೆಯ ಫಲಿತಾಂಶ ಹೀಗಿತ್ತು. ಎಐಎಡಿಎಂಕೆ 37 ಸ್ಥಾನಗಳನ್ನು ಗೆದ್ದುಕೊಂಡ್ರೆ ಎನ್ಡಿಎ 2 ಸ್ಥಾನವನ್ನು ಗೆಲ್ಲೋದಕ್ಕೆ ಸಾಧ್ಯ ಆಗಿತ್ತು. ಎರಡು ಬಹುಮುಖ್ಯ ಬೆಳವಣಿಗೆಗಳು ಅಂತಂದ್ರೆ, ತಮಿಳುನಾಡಿನ ಆಡಳಿತಾರೂಢ ಮತ್ತು ಕಳೆದ ಲೋಕಸಭೆ ಚುನಾವಣೆಯ ಸಮಯದಲ್ಲೂ ಪ್ರಚಂಡ ಗೆಲುವನ್ನು ಸಾಧಿಸಿದ್ದ ಡಿಎಂಕೆ ಈ ಬಾರಿ ಇಂಡಿಯಾ ಮೈತ್ರಿಕೂಟದ ಭಾಗ ಆಗಿದೆ. ಎರಡನೇದಾಗಿ, ಎನ್ಡಿಎ ಮೈತ್ರಿಕೂಟದಿಂದ ಎಐಎಡಿಎಂಕೆ ಹೊರಬಿದ್ದಿದ್ದು ಬಿಜೆಪಿಯೊಂದಿಗಿನ ಅದರ 4 ವರ್ಷಗಳ ಸಂಬಂಧ ಮುಗಿದು ಹೋಗಿದೆ. ಈ ಎರಡೂ ಬೆಳವಣಿಗೆಗಳು ತಮಿಳುನಾಡು ರಾಜಕೀಯ ಮತ್ತು 2024 ಲೋಕಸಭೆ ಚುನಾವಣೆ ಮೇಲೆ ಭಾರೀ ಪರಿಣಾಮವನ್ನಂತೂ ಬೀರತ್ತೆ. ಎಡಪ್ಪಾಡಿ ಕೆ ಪಳನಿಸ್ವಾಮಿ ಅವರು ಬಿಜೆಪಿಯೊಂದಿಗಿನ ಮೈತ್ರಿಯನ್ನು ಮುರಿದುಕೊಂಡಿರೋದ್ರಿಂದ ಡಿಎಂಕೆಗೆ ಈಗ ಅನುಕೂಲ ಆಗಿದೆ ಅನ್ನೋದು ರಾಜಕೀಯ ವಿಶ್ಲೇಷಕರ ಅಭಿಪ್ರಾಯ. ತಮಿಳುನಾಡಿನ ಮುಖ್ಯಮಂತ್ರಿ ಎಂಕೆ ಸ್ಟಾಲಿನ್ ಅವರು ಈಗ ಇಂಡಿಯಾ ಬಣದ ಮುಂಚೂಣಿ ನಾಯಕರಾಗಿದ್ದಾರೆ. ರಾಷ್ಟ್ರದಲ್ಲಿ ಬಿಜೆಪಿ ಏತರ ನಾಯಕರನ್ನ ಒಟ್ಟುಗೂಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸ್ತಾ ಇದ್ದಾರೆ. ರಾಜ್ಯದಲ್ಲೂ ಕೂಡ ಡಿಎಂಕೆ ನೇತೃತ್ವದ ಸೆಕ್ಯುಲರ್ ಪ್ರೋಗ್ರೆಸಿವ್ ಅಲಯನ್ಸ್ ಕಳೆದ ಕೆಲವು ಚುನಾವಣೆಗಳಲ್ಲಿ ಗೆಲುವನ್ನು ಸಾಧಿಸ್ತಾನೇ ಇದೆ. ಲೋಕಸಭೆಯಲ್ಲೂ ಎಲ್ಲಾ ಸ್ಥಾನಗಳನ್ನು ಗೆಲ್ಲೋದು ಡಿಎಂಕೆ ಗುರಿಯಾಗಿದೆ. ಎಐಎಡಿಎಂಕೆ ಮತ್ತು ಬಿಜೆಪಿಯ ಮೈತ್ರಿ ಮುರಿದು ಬೀಳೋದ್ರೊಂದಿಗೆ ಲೋಕಸಭೆ ಚುನಾವಣೆಗೆ ಡಿಎಂಕೆಗೆ ಹೆಚ್ಚು ಸುಲಭ ಆಗಲಿದೆ ಅನ್ನೋ ಅಭಿಪ್ರಾಯಗಳಿದೆ. ಹಿಂದಿನ ಚುನಾವಣೆಗಳಲ್ಲಿ ಭಾರೀ ಯಶಸ್ಸನ್ನು ಗಳಿಸಿರುವ ಹಿನ್ನೆಲೆಯಲ್ಲಿ ಡಿಎಂಕೆ ನೇತೃತ್ವದ ಮೈತ್ರಿ ನಿರಾತಂಕವಾಗಿಯೇ ಮುಂದುವರಿಯುತ್ತೆ. ವಾಸ್ತವವಾಗಿ ಡಿಎಂಕೆ 6 ತಿಂಗಳ ಹಿಂದೇನೆ 2024 ಚುನಾವಣೆಗೆ ಪೂರ್ವ ಸಿದ್ಧತಾ ಕಾರ್ಯವನ್ನ ಬೂತ್ ಉಸ್ತುವಾರಿಗಳಿಗೆ ತರಬೇತಿಯೊಂದಿಗೆ ಆರಂಭ ಮಾಡಿದೆ. ಇದರ ನಡುವೆನೆ ಎಐಎಡಿಎಂಕೆ ಮತ್ತು ಬಿಜೆಪಿ ಎರಡನ್ನೂ ಡಿಎಂಕೆ ಹೇಗೆ ಎದುರಿಸುತ್ತೆ ಅನ್ನೋ ಪ್ರಶ್ನೆ ಇದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಅಣ್ಣಾಮಲೈ ನೇತೃತ್ವದಲ್ಲಿ ಕೇಂದ್ರದ ಬೆಂಬಲದೊಂದಿಗೆ ಆಕ್ರಮಣಕಾರಿ ಹೋರಾಟ ನಡೆಸುತ್ತೆ ಅನ್ನೋದು ಸ್ಟಾಲಿನ್ ಅವರಿಗೂ ಗೊತ್ತಿಲ್ಲದೆ ಇಲ್ಲ. ಆದರೆ ದೊಡ್ಡ ಪೈಪೋಟಿಯೊಡ್ಡುವ ಮಟ್ಟದಲ್ಲಿ ರಾಜ್ಯದಲ್ಲಿ ಬಿಜೆಪಿಯ ಸಂಘಟನಾ ಶಕ್ತಿ ಇಲ್ಲ ಅನ್ನೋದು ರಾಜಕೀಯ ವಿಶ್ಲೇಷಕರ ಅಭಿಪ್ರಾಯ. ಎಐಎಡಿಎಂಕೆಯ ಮಾಜಿ ಜಂಟಿ ಸಂಯೋಜಕ ಮತ್ತು ಪಕ್ಷದ ಸದಸ್ಯ ಓ ಪನ್ನೀರ್ಸೆಲ್ವಂ ಮತ್ತು ಎಎಂಎಂಕೆ ನಾಯಕ ಟಿಟಿವಿ ದಿನಕರನ್ ಬಿಜೆಪಿ ಜೊತೆ ಪರೋಕ್ಷವಾಗಿ ಕೈಜೋಡಿಸಿದ್ದಾರೆ. ಇದು ಕೆಲವೆಡೆ ಡಿಎಂಕೆಗೆ ಪೈಪೋಟಿಯೊಡ್ಡುವ ಸಾಧ್ಯತೆ ಇದೆ ಅನ್ನೋದು ಒಂದು ಲೆಕ್ಕಾಚಾರ. ಆಡಳಿತ ವಿರೋಧಿ ಮತ ಎಐಎಡಿಎಂಕೆ ಮತ್ತು ಬಿಜೆಪಿಗೆ ಬರಬಹುದು. ಎಐಎಡಿಎಂಕೆ ಅಲ್ಪಸಂಖ್ಯಾತರ ಮತಗಳನ್ನು ಸೆಳೆಯೋಕೆ ಪ್ರಯತ್ನ ಮಾಡ್ತಿರೋದ್ರಿಂದ ಡಿಎಂಕೆಗೆ ಅಲ್ಲಿ ಮತ ನಷ್ಟವಾಗಬಹುದು ಅನ್ನೋ ಮತ್ತೊಂದು ಲೆಕ್ಕಾಚಾರ ಕೂಡ ಇದೆ. ಹಾಗಿದ್ದು ಡಿಎಂಕೆಗೆ ದೊಡ್ಡ ಪ್ರಮಾಣದ ತೊಂದರೆ ಎದುರಾಗೋದಿಲ್ಲ. ಎಐಎಡಿಎಂಕೆ ಮತ್ತು ಬಿಜೆಪಿ ಬೇರೆ ಬೇರೆ ಆಗಿರೋದ್ರಿಂದ ಡಿಎಂಕೆ ನೇತೃತ್ವದ ಮೈತ್ರಿಕೂಟ ಈ ಬಾರಿಯೂ ದೊಡ್ಡ ಗೆಲುವನ್ನು ಸಾಧಿಸೋದು ಕಷ್ಟವಿದೆ ಅನ್ನೋದು ಪರಿಣಿತರ ಲೆಕ್ಕಾಚಾರ. ಆದರೆ ಬಿಜೆಪಿಯ ಈ ಬಾರಿಯ ಪ್ರತ್ಯೇಕ ಸ್ಪರ್ಧೆ, ಎರಡು ಪಕ್ಷಗಳ ನಡುವೆ ಮಾತ್ರ ನಡೀತಾ ಇದ್ದ ಈವರೆಗಿನ ಸನ್ನಿವೇಶವನ್ನ ಬದಲಿಸುವ ಸಾಧ್ಯತೆ ಹೆಚ್ಚು ಅನ್ನೋದನ್ನ ಅಲ್ಲಗಳೆಯೋ ಹಾಗಿಲ್ಲ. ಇದು ಸಹಜವಾಗಿಯೇ ಹೆಚ್ಚು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಸದ್ಯಕ್ಕೆ ಡಿಎಂಕೆ ಮಿತ್ರ ಪಕ್ಷಗಳಾದ ಕಾಂಗ್ರೆಸ್, ಎಡಪಕ್ಷಗಳು, ಎಂಡಿಎಂಕೆ, ವಿಸಿಕೆ ಮತ್ತು ಎಂಎಂಕೆ ಪಕ್ಷಗಳು ಡಿಎಂಕೆಗೆ ತಮ್ಮ ಬೆಂಬಲವನ್ನ ಪುನರುಚ್ಚರಿಸಿವೆ. ಹಾಗೇನೆ ಒಟ್ಟಾಗಿ ಚುನಾವಣೆ ಎದುರಿಸೋದಾಗಿ ಘೋಷಣೆ ಮಾಡಿವೆ. 2019 ಲೋಕಸಭೆ ಚುನಾವಣೆ ಅಥವಾ 2021 ವಿಧಾನಸಭೆ ಚುನಾವಣೆ ಅಥವಾ ಎರಡನ್ನೂ ಎಐಎಡಿಎಂಕೆ ಜೊತೆಯಲ್ಲಿ ಎದುರಿಸಿದ್ದ ಇತರ ಕೆಲವು ಪಕ್ಷಗಳು ಈ ಚುನಾವಣೆಯಲ್ಲಿ ತಮ್ಮ ನಿರ್ಧಾರ ಏನು ಅನ್ನೋದನ್ನ ಇನ್ನೂ ಬಹಿರಂಗಗೊಳಿಸಿಲ್ಲ. ಎಐಎಡಿಎಂಕೆ ಜೊತೆಯಲ್ಲಿ ಚುನಾವಣೆಗೆ ಹೋದ್ರೆ ಗೆಲುವಿನ ಅವಕಾಶ ಹೆಚ್ಚು ಅನ್ನೋದು ಈ ಸಣ್ಣ ಪಕ್ಷಗಳಿಗೆ ತಿಳಿದಿದೆಯಾದ್ರೂ ಈಗಲೇ ತೀರ್ಮಾನ ಮಾಡೋಕೆ ಅವು ಹಿಂದೆ ಮುಂದೆ ನೋಡ್ತಿವೆ. ಮಾಜಿ ಸಂಯೋಜಕ ಓ ಪನ್ನೀರ್ಸೆಲ್ವಂ ನೇತೃತ್ವದ ಎಐಎಡಿಎಂಕೆ ಬಣ ಹಾಗೆಯೇ ಅದರ ಮಿತ್ರ ಪಕ್ಷವಾಗಿರುವ ಟಿಟಿವಿ ದಿನಕರನ್ ಅವರ ಎಎಂಎಂಕೆ ಬಿಜೆಪಿ ಜೊತೆ ಹೋಗುವ ಒಂದ್ ಸಾಧ್ಯತೆ ಕಾಣಿಸ್ತಾ ಇದೆ. ಅವೆರಡೂ ಕೂಡ ಈವರೆಗೆ ಬಿಜೆಪಿ ಜೊತೆ ಬಹಿರಂಗವಾಗಿ ಸಂಬಂಧ ಹೊಂದಿಲ್ಲ. ಈ ಮೂರೂ ಪಕ್ಷಗಳು ಒಂದಾಗುವ ಸಾಧ್ಯತೆಗೆ ಕಳೆದ ವಿಧಾನಸಭೆ ಚುನಾವಣೆ ವೇಳೆ ರಾಜಕೀಯದಿಂದ ದೂರವಿದ್ದ
ಎಐಎಡಿಎಂಕೆಯ ಮಾಜಿ ಹಂಗಾಮಿ ಪ್ರಧಾನ ಕಾರ್ಯದರ್ಶಿ ವಿಕೆ ಶಶಿಕಲಾ ಬೆಂಬಲ ನೀಡಲೂಬಹುದು. ಪನ್ನೀರ್ ಸೆಲ್ವಂ, ದಿನಕರನ್ ಮತ್ತು ಶಶಿಕಲಾ ಅವರು ಕೇಂದ್ರದ ಬಿಜೆಪಿ ಸರ್ಕಾರ ಅಥವಾ ಅದರ ನೀತಿಯ ಬಗ್ಗೆ ಯಾವುದೇ ಬಹಿರಂಗ ಟೀಕೆ ಮಾಡುವುದಿಲ್ಲ ಅನ್ನೋದು ಇಲ್ಲಿ ಗಮನಿಸಬೇಕಾಗಿರೋ ಅಂಶ. ಹಾಗ ನೋಡಿದ್ರೆ ಈಗಲೂ ಎಐಎಡಿಎಂಕೆ ಮತ್ತು ಅದರ ಪ್ರಧಾನ ಕಾರ್ಯದರ್ಶಿ ಎಡಪ್ಪಾಡಿ ಕೆ ಪಳನಿಸ್ವಾಮಿ ಕೂಡ ಬಿಜೆಪಿ ವಿರುದ್ಧ ಬಹಿರಂಗ ಟೀಕೆಯನ್ನ ಮಾಡ್ತಿಲ್ಲ. ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರ ಜೊತೆ ಪನ್ನೀರ್ ಸೆಲ್ವಂ ಅವರು ಒಳ್ಳೆ ಸಂಬಂಧವನ್ನೇ ಮುಂದುವರಿಸುವ ಇಚ್ಛೆ ಹೊಂದಿದ್ದಾರೆ. ಎಐಎಡಿಎಂಕೆ ಮೇಲಿನ ಹಿಡಿತವನ್ನ ಕಳೆದುಕೊಂಡಿರುವ ಸಿಟ್ಟಿನಲ್ಲಿರುವ ಪನ್ನೀರ್ ಸೆಲ್ವಂ ಈಗ ಅನಿವಾರ್ಯವಾಗಿ ತಾನು ಈ ಹಿಂದೆ ಕಟುವಾಗಿ ವಿರೋಧಿಸಿದ್ದ ಶಶಿಕಲಾ ಹಾಗೂ ದಿನಕರನ್ ಜೊತೆ ಕೈ ಜೋಡಿಸಿದ್ದಾರೆ. ಇವರಿಬ್ಬರೂ ಈಗ ಬಿಜೆಪಿಯನ್ನ ಬೆಂಬಲಿಸೋಕೆ ಹೊರಟಿದ್ದಾರೆ. ಈ ಇಬ್ಬರೂ ನಾಯಕರು ಪ್ರಮುಖ ಹಿಂದುಳಿದ ಸಮುದಾಯ ಮುಕ್ಕಲ್ ತೋರ್ಗೆ ಸೇರಿದವರು. ಈ ಮೈತ್ರಿ ಎಐಎಡಿಎಂಕೆಗೆ ಹೆಚ್ಚು ನಷ್ಟ ತರುವ ಸಾಧ್ಯತೆಗಳು ಈಗ ಕಾಣಿಸ್ತಾ ಇದೆ. ಇದೆಲ್ಲವೂ ತಮಿಳುನಾಡಿನಲ್ಲಿ ತೃತೀಯ ರಂಗದ ಹೋರಾಟಕ್ಕೆ ಕಾರಣವಾಗಬಹುದೇ ಅನ್ನೋ ಕುತೂಹಲಕ್ಕೂ ಕಾರಣ ಆಗಿದೆ. ಆದ್ರೆ ಅಂತಹ ಪೈಪೋಟಿಯನ್ನ ಅಖಾಡದಲ್ಲಿ ಮುಂಚೂಣಿಯಲ್ಲಿರುವ ಪಕ್ಷಗಳು ಅಷ್ಟೊಂದು ಗಂಭೀರವಾಗಿ ತೆಗೆದುಕೊಳ್ಳೋದಿಲ್ಲ. ಅಬ್ಬಬ್ಬಾ ಅಂದ್ರೆ ಅದು ಕೆಲವು ಮತಗಳನ್ನ ಒಡಿಬಹುದು ಅನ್ನೋ ಭಾವನೆ ಮಾತ್ರ ಇರುತ್ತೆ. ಅದೇನೇ ಇದ್ರೂ ಅಂತಹ ಸಾಧ್ಯತೆಯನ್ನ ಪ್ರಮುಖ ವಿರೋಧ ಪಕ್ಷ ಮತ್ತು ಬಿಜೆಪಿ ಬೆಂಬಲಿಗರು ನಿರಾಕರಿಸ್ತಾ ಇದ್ದಾರೆ. ಇನ್ನೂ ಒಂದು ವಿಚಾರ ಈ ಬಾರಿ ತಮಿಳುನಾಡು ರಾಜಕಾರಣದಲ್ಲಿ ಮುಖ್ಯ ಆಗುತ್ತೆ. ಅದೇನು ಅಂತಂದ್ರೆ ಚಲನಚಿತ್ರ ನಿರ್ದೇಶಕ ಮತ್ತು ರಾಜಕಾರಣಿ ಸೀಮಾನ್ ನೇತೃತ್ವದ ತಮಿಳು ರಾಷ್ಟ್ರೀಯವಾದಿ ಪಕ್ಷ ನಾಮ್ ತಮಿಳರ್ ಕಚ್ಚಿ ಈ ಬಾರಿ ವಹಿಸಬಹುದಾದ ಪಾತ್ರ ಕುತೂಹಲ ಮೂಡಿಸಿದೆ. ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಪಕ್ಷ ಒಂದೇ ಒಂದು ಸ್ಥಾನವನ್ನು ಗೆಲ್ಲದೇ ಇದ್ರು ಸುಮಾರು 6.6% ಮತಗಳನ್ನು ಗಳಿಸಿತ್ತು. ಎಐಎಡಿಎಂಕೆ ತನ್ನ ಸಂಪರ್ಕದಲ್ಲಿದೆ ಅಂತ ಈಚೆಗಷ್ಟೇ ಒಪ್ಪಿಕೊಂಡಿರುವ ಸೀಮಾನ್ ಏಕಾಂಗಿಯಾಗಿ ಚುನಾವಣೆ ಎದುರಿಸುವ ಮಾತನ್ನೇ ಹೇಳ್ತಿದ್ದಾರೆ. ಇದರ ಜೊತೆ ಸೂಪರ್ ಸ್ಟಾರ್ ಚಿತ್ರನಟ ವಿಜಯ್ ಅವರು ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರೆ ಅನ್ನೋ ಸುದ್ದಿಗಳಿದೆ. ಅದು ನಿಜವೇ ಆದ್ರೆ ಈಗಿರುವ ಎಲ್ಲಾ ಲೆಕ್ಕಾಚಾರಗಳು ಬದಲಾಗಬಹುದು. ವಿಜಯ್ ಬಹಿರಂಗವಾಗಿ ಏನನ್ನೂ ಹೇಳಿದ್ದೇ ಇರೋದ್ರಿಂದ ಅವರ ನಡೆ ಏನು ಅನ್ನೋದ್ರತ್ತ ಎಲ್ಲರ ಕುತೂಹಲ ಇದೆ. ಸದ್ಯಕ್ಕಂತೂ ತಮಿಳುನಾಡಿನ ರಾಜಕೀಯ ತನ್ನ ನಿಗೂಢತೆಯನ್ನ ಉಳಿಸಿಕೊಂಡೇ ಸಾಗಿದೆ. ಇದು ಈಗಿನ ವಿಶೇಷ. ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನ ತಾವು ನೋಡಬೇಕಾದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.